नमस्कार वीक्षकरे अमोघ वार्ते स्वागत नानु यशवराज वार्ते विवर तुमकूर प्रतिष्ठित मूरु नर्सिंग कॉलेज करोना पॉजिटिव प्रकरण कंडुबंदिवे हिन्नेलेयल्लि सार्वजनिक अत्यंत जागरूकरागिरबेकु सरकार निर्देशन पालिसि सामाजिक अंतर मास्क हाकबेकु प्रतियोब्बरु वैक्सीनेशन कड्डायवागि पडेयबेकु हेगेंदु तुमकूर जिला आरोग्य अधिकारी तिळिसिद्दारे। ಈಗ ಸುಮಾರು 35 ಸ್ಯಾಂಪಲ್ಗಳನ್ನು ನಾವು ಜೀನೋಮ್ ಸೀಕ್ವೆನ್ಸ್ಗೆ ಬೆಂಗಳೂರಿಗೆ ಕಳಿಸಿದಂಥದ್ದು ರಿಸಲ್ಟನ್ನು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ। ಈಗ ಕಳೆದ 10 ದಿವಸಗಳಲ್ಲಿ ಒಟ್ಟು 109 ಕೇಸ್ ಬಂದಿರುವಂಥದ್ದು ಹೌದು ನೆನ್ನೆ ತನಕ। ಸೊ ಅದರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ। ಫಸ್ಟ್ ಆಗಿ ನಮಗೆ ಜಾಸ್ತಿ ಕಂಡಿದ್ದು 29ನೇ ತಾರೀಕು 23 ಕೇಸ್ ಬಂದಿದೆ, 3ನೇ ತಾರೀಕು 30 ಕೇಸ್ ಬಂದಿದೆ, 4 8 5ನೇ ತಾರೀಕು ಮತ್ತೆ 8 ಕೇಸ್ ಬಂದಿರುತ್ತದೆ। ಏನು ಸರ್ ಇದನ್ನ ಇದಕ್ಕೆ ನಾವು 29 ಆಯ್ತು ಆದಿಂದ 8ರಿಂದ ಅಲ್ಲ ಈಗ ನಾವು ಅದನ್ನೇ ಈಗ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು ಕೇರಳದಿಂದ ಬಂದಂತ ಎಲ್ಲರನ್ನೂ ನಾವು ಪರೀಕ್ಷೆ ಮಾಡ್ಸಿದ್ದೀವಿ। ಆ ನಿಟ್ಟಲ್ಲಿ ಪಾಸಿಟಿವ್ ಬಂದಿರಂತ ಕೇರಳದಿಂದ ಮತ್ತೆ ಪ್ರೋಗ್ರಾಮ್ ಅಟೆಂಡ್ ಆದವರು ಹೌದು। ಸೋ ಆದಿಂದ ಪ್ರೋಗ್ರಾಮ್ ಬಿಟ್ಟು ಕೇರಳದಲ್ಲಿ ಎಷ್ಟು ಜನ ಇದ್ದಾರೆ? ಕೇರಳದಲ್ಲಿ ಇರತಕ್ಕಂತವರು ಕೇರಳದಿಂದ ಬಂದಿರಂತದ್ದು ಒಟ್ಟು 23 ಕೇಸ್ ಕೇರಳದಿಂದ ಈಗ ನೋಡಿ 214 138 161 ಪ್ಲಸ್ ಬೇರೆ ಬೇರೆ ಕಾಲೇಜಸ್ಸಲ್ಲಿ ಒಟ್ಟು ನಾನು 138 161 ಈ ಮೂರು ಕಾಲೇಜಸ್ಸಲ್ಲಿ ಉಳಿದಿರೋಂಥ ಕಾಲೇಜಲ್ಲೂ ನಾವು ಟೆಸ್ಟ್ ಮಾಡಿದ್ದೀವಿ, ಅದನ್ನು ಮಾಹಿತಿ ಕೊಡ್ತೀನಿ ನಾನು। ಯಾವುದೂ ಇಲ್ಲ, ಯಾವುದು ಎಲ್ಲ ಅಡ್ಮಿಷನ್ ಮಾಡಿದ್ದೀವಿ, ಯಾವುದೂ ಐ ಸಿ ಯುನಲ್ಲಿ ಅಡ್ಮಿಷನ್ ಆಗಿಲ್ಲ, ಎಲ್ಲರೂ ಸ್ಟೇಬಲ್ ಆಗಿದ್ದಾರೆ। ಅದರಲ್ಲಿ ನಮಗೆ ಮೂರು ನರ್ಸಿಂಗ್ ಕಾಲೇಜಸ್ಸಲ್ಲಿ ಪಾಸಿಟಿವ್ ಬಂದಿರತಕ್ಕಂಥದ್ದು ಸಿದ್ಧಗಂಗಾ ನರ್ಸಿಂಗ್ ಕಾಲೇಜಲ್ಲಿ ನಾವು 214 ಜನನ ಪರೀಕ್ಷೆಗೊಳಪಡಿಸಿದಾಗ 8 ಜನಕ್ಕೆ ಪಾಸಿಟಿವ್ ಬಂದಿರುವಂಥದ್ದು। ವರದರಾಜ ನರ್ಸಿಂಗ್ ಕಾಲೇಜಲ್ಲಿ 138 ಜನಕ್ಕೆ ನಾವು ಪರೀಕ್ಷೆ ನಡೆಸಿದಾಗ 12 ಜನಕ್ಕೆ ಪಾಸಿಟಿವ್ ಬಂದಿರುವಂಥದ್ದು। ಹಾಗೆ ಈ ದಿವಸ ಅರುಣ ನರ್ಸಿಂಗ್ ಕಾಲೇಜಲ್ಲಿ 161 ಜನಕ್ಕೆ ನೆನ್ನೆ ಪರೀಕ್ಷೆ ಮಾಡಿಸಿದಾಗ 3 ಜನಕ್ಕೆ ಪಾಸಿಟಿವ್ ಬಂದಿರುವಂಥದ್ದು। ಹಾಗೆಯೇ ಇನ್ನೊಂದು ಪೆರಮನಹಳ್ಳಿ ಅಂತ ತುಮಕೂರು ರೂರಲ್ ಏರಿಯಾದಲ್ಲಿ ಒಂದೇ ಗ್ರಾಮದಲ್ಲಿ ಸುಮಾರು 11 ಜನ ಪಾಸಿಟಿವ್ ಬಂದಿರತಕ್ಕಂಥದ್ದು। ಇವರು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಒಂದು ಫಂಕ್ಷನನ್ನು ಅಟೆಂಡ್ ಮಾಡಿರತಕ್ಕಂಥದ್ದು। ಆ ನಿಟ್ಟಲ್ಲಿ ನಾವು ಚಿತ್ರದುರ್ಗ ಜಿಲ್ಲಾ ವೈದ್ಯಾಧಿಕಾರಿಗಳಿಗೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ। ಆ ಇಡೀ ಈಗೇನು 4 ಕ್ಲಸ್ಟರ್ಸ್ ಏನಿದೆ ಮಾರ್ಗಸೂಚಿ ಪ್ರಕಾರ 3ಕ್ಕಿಂತ ಹೆಚ್ಚು ಬಂದಾಗ ಕ್ಲಸ್ಟರ್ಸ್ ಅಂತ ಹಾಟ್ಸ್ಪಾಟ್ಸ್ ಅಂತ ನಮಗೆ ನಿರ್ದೇಶನ ಇದೆ। ಆ 4 ಜಾಗಗಳನ್ನು ನಾವು ಕಂಟೈನ್ಮೆಂಟ್ ಝೋನ್ಗಳಾಗಿ ಗುರುತಿಸಿದ್ದೀವಿ, ಅಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅನ್ನು ನಾವು ಮಾಡ್ತಾ ಇದ್ದೀವಿ। ತುಮಕೂರಿನ ಬಟವಾಡಿಯ ಮಹಾಲಕ್ಷ್ಮಿ ಬಡಾವಣೆಯ ಸೇರುವ ರೈಲ್ವೆ ಬ್ರಿಡ್ಜ್ ಪಕ್ಕದ ರಸ್ತೆಗಳು ವರ್ಷಾನುಗಟ್ಟಲೆ ಆದರೂ ರಿಪೇರಿ ಕಾಣದೆ ಅವ್ಯವಸ್ಥೆಯಿಂದ ಕೂಡಿದೆ, ಅಂತಹ ರಸ್ತೆಗಳಿಗೆ ಮುಕ್ತಿ ಯಾವಾಗ ಎಂದು ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದರ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ। ವರ್ಷಾನುಗಟ್ಟಲೆ ಆದರೂ ರಿಪೇರಿ ಕಾಣದ ರಸ್ತೆಗೆ ಮುಕ್ತಿ ಎಂದು ನಾಗರಿಕರು ಪ್ರಶ್ನೆ ಮಾಡುತ್ತಿದ್ದಾರೆ। ತುಮಕೂರಿನ ಬಟವಾಡಿಯ ಮಹಾಲಕ್ಷ್ಮಿ ಬಡಾವಣೆಗೆ ಸೇರುವ ರೈಲ್ವೆ ಗೇಟ್ ನಂತರ ರಸ್ತೆಯಲ್ಲಿ ಓಡಾಡಿದರೆ ನಿಜಕ್ಕೂ ಯಮಯಾತನೆ ಅನುಭವಿಸುವಂತಾಗ್ತಾ ಇದೆ। ರೈಲ್ವೆ ಗೇಟ್ ದಾಟುತ್ತಿದ್ದಂತೆಯೇ ಭಾರಿ ಹಳ್ಳ ದಿನ್ಯಗಳಿಂದ ಕೂಡಿರುವ ರಸ್ತೆಯಲ್ಲಿ ಹಲವಾರು ವರ್ಷಗಳಿಂದ ದುರಸ್ತಿಯಾಗದೆ ಅದೇ ಸ್ಥಿತಿಯಲ್ಲಿದ್ದರೂ ಪಾಲಿಕೆ ಅಧಿಕಾರಿಗಳಿಗೆ ಈ ರಸ್ತೆ ದುರಸ್ತಿಪಡಿಸಲು ಏಕೆ ಮುಂದಾಗುತ್ತಿಲ್ಲವೆಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ। ಈ ಭಾಗದ ಪಾಲಿಕೆಯ ಸದಸ್ಯರಾದ ನಿರ್ಮಲಾ ಶಿವಕುಮಾರ್ ಅವರು ರಸ್ತೆ ದುರಸ್ತಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ। ಹದಗೆಟ್ಟಿರುವ ರಸ್ತೆ ಜೊತೆಗೆ ರಸ್ತೆ ಅಗಲೀಕರಣ ನೆಪದಲ್ಲಿ ಒತ್ತುವರಿಯಾಗಿದ್ದ ಕಟ್ಟಡಗಳನ್ನು ತೆರವುಗೊಳಿಸಿದ್ದು ಬಿಟ್ಟರೆ ರಸ್ತೆ ಅಗಲೀಕರಣ ಆಗದೆ ರಸ್ತೆ ಪಕ್ಕದಲ್ಲೇ ಕಟ್ಟಡಗಳ ತ್ಯಾಜ್ಯ ವಸ್ತುಗಳ ಜೊತೆ ನೀರು ತುಂಬಿರುವ ಹಳ್ಳಗಳಿದ್ದು ಇದನ್ನು ಸ್ವಚ್ಛಗೊಳಿಸುವತ್ತ ಸಹ ಪಾಲಿಕೆ ಮುಂದಾಗಿಲ್ಲ। ಇನ್ನು ಮುಂದಾದರೂ ಪಾಲಿಕೆ ಎಚ್ಚೆತ್ತು ಕ್ರಮ ಕೈಗೊಳ್ಳುವುದೇ ಅನ್ನೋದನ್ನು ಕಾದು ನೋಡಬೇಕಿದೆ। ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು।
ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಹೇಮಾವತಿ ನಾಲಾ ವಲಯದ ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಚೇರಿ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲಾತಿಗಳನ್ನು ಪರಿಶೀಲಿಸಿದ್ದಾರೆ. ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ಹೇಮಾವತಿ ನಾಲಾ ವಲಯದ ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಚೇರಿ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲಾತಿಗಳನ್ನು ಪರಿಶೀಲಿಸಿದರು. ಸೋಮವಾರ ರಾತ್ರಿ ಎಸಿಬಿ ಅಧಿಕಾರಿಗಳು ದಾಳಿ ಆರಂಭಿಸಿ ಮಂಗಳವಾರ ಬೆಳಗ್ಗೆಯಿಂದ ನಿರಂತರವಾಗಿ ಪರಿಶೀಲನೆ ನಡೆಸಿದರು. ಎಸಿಬಿ ಇನ್ಸ್ಪೆಕ್ಟರ್ ವಿಜಯ ಲಕ್ಷ್ಮಿ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡವು ಈ ದಾಳಿಯನ್ನು ನಡೆಸಿದ್ದು, ಭೂಸ್ವಾಧೀನ ಪಡಿಸಿಕೊಂಡ ನಂತರ ರೈತರಿಗೆ ಸಕಾಲಕ್ಕೆ ಪರಿಹಾರ ನೀಡದೆ ಅವರಿಗೆ ನೀಡುವ ಹಣದಲ್ಲೂ ಭ್ರಷ್ಟಾಚಾರ ನಡೆಸುತ್ತಿದ್ದ ದೂರುಗಳು ಸಾಕಷ್ಟು ಬಂದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ಯಾವುದೇ ಸರ್ಕಾರಿ ಅಧಿಕಾರಿಗಳು ಸಮಯ ಮೀರಿದರಾಯಿತು, ತಮ್ಮ ಕುಟುಂಬದ ಜನರನ್ನ ನೋಡಬೇಕೆಂದು ಹೋಗುವಾಗ ಈ ಕಾಲದಲ್ಲಿ ಇಲ್ಲಿನ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕರೊಬ್ಬರು ಭಿನ್ನವಾಗಿ ನಿಲ್ಲುತ್ತಾರೆ. ಯಾರು ಆ ವ್ಯಕ್ತಿ, ಏನ್ ಸ್ಟೋರಿ ಅಂತೀರಾ, ನೋಡ್ಕೊಂಬನಿ. ತಾಲೂಕಿನ ನವಿಲೆ ಗ್ರಾಮದಲ್ಲಿ ಕಳೆದ ರಾತ್ರಿ ತನ್ನ ಸಿಬ್ಬಂದಿಗಳೊಂದಿಗೆ ಆಗಮಿಸಿ ಸುಮಾರು 1500ಕ್ಕೂ ಹೆಚ್ಚು ಕುರಿಗಳು ಹಾಗೂ ಹಸುಗಳಿಗೆ ಉಚಿತವಾಗಿ ಔಷಧಿಯನ್ನು ವಿತರಿಸಿ ಕುರಿ ಮೇಕೆ ಜಾನುವಾರುಗಳಿಗೆ ಮಳೆಗಾಲದಲ್ಲಿ ಬರುವ ರೋಗಗಳಿಗೆ ಚಿಕಿತ್ಸೆಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದರು. ಸರ್ಕಾರಿ ಅಧಿಕಾರಿಗಳಾಗಿದ್ದರೂ ಕೂಡ ರೈತರ ಸಮಸ್ಯೆಗಳು ಪೂರಕವಾಗಿ ಕೆಲಸ ಮಾಡಬೇಕೆಂಬ ಬಯಕೆಯಿಂದ ಗ್ರಾಮ ವಾಸ್ತವ್ಯದ ಮೂಲಕ ರೈತರ ಸಮಸ್ಯೆಗಳಿಗೆ ಸಮಚಿತ್ತದಿಂದ ಆಲಿಸಿ ಪರಿಹಾರವನ್ನು ಕಂಡುಕೊಳ್ಳುವ ಸೇತುವೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿ ಅವರು, ಜಾನುವಾರುಗಳಿಗೆ ಇತ್ತೀಚಿನ ದಿನಗಳಲ್ಲಿ ಚರ್ಮಗಂಟು ರೋಗ ಹೆಚ್ಚಾಗುತ್ತಿದ್ದು ಇದರಿಂದ ಹಾಲು ಉತ್ಪಾದನೆಯಲ್ಲಿ ಇಳಿಕೆಯಾಗಲು ಸಾಧ್ಯವಾಗಿದೆ. ರಾಸುಗಳಿಗೆ ಸರಿಯಾದ ಪೌಷ್ಟಿಕ ಆಹಾರ ನೀಡುವಲ್ಲಿ ವಿಫಲರಾಗಿದ್ದಾರೆ. ಯಾವುದೇ ರೈತ ಈ ರೀತಿ ಮಾಡಿದರೆ ಅಂತಹ ರಾಸುಗಳು ಗರ್ಭಧಾರಣೆಯಲ್ಲಿ ಹಿಂದೆ ಬೀಳುತ್ತವೆ. ಯಾವುದೇ ರಾಸುಗಳಲ್ಲಿ ಹಾಲಿನ ಇಳುವರಿಗೆ ತಕ್ಕಂತೆ ಖನಿಜಾಂಶಗಳು ಇರುವ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ನೀಡಬೇಕು. ಇಲ್ಲಿನ ರಾಸುಗಳಲ್ಲಿ ತಪಾಸಣೆ ಮಾಡಿದಾಗ ಚಿಕನ್ ಫಾಕ್ಸ್ ಎಂಬ ವೈರಸ್ನಿಂದ ಚರ್ಮ ಗಂಟು ರೋಗ ಕಾಣಿಸುತ್ತದೆ. ಇಂತಹ ರೋಗ ಬಂದ ಜಾನುವಾರಿನ ಮೇಲೆ ಸೊಳ್ಳೆ, ನೊಣ, ಉಣ್ಣೆಯಿಂದ ಹೆಚ್ಚು ರೋಗ ಹರಡಲು ಸಾಧ್ಯವಾಗುತ್ತದೆ. ಹೀಗಾಗಿ ರೈತರು ಸರ್ಕಾರಗಳು ನೀಡುವ ಕಾಲುಬಾಯಿ ಜ್ವರಕ್ಕೆ ನೀಡುವ ಲಸಿಕೆಯನ್ನು ವರ್ಷಕ್ಕೆ 2 ಬಾರಿ ಕಡ್ಡಾಯವಾಗಿ ಹಾಕಿಸಿಕೊಳ್ಬೇಕು ಅಂತ ಹೇಳಿದರು. ರೋಗ ಅನ್ನೋಂಥದ್ದು ಒಂದು ವೈರಸ್ ಕಾಯಿಲೆ. ಈ ನಮ್ಮ ಚಿಕ್ಕ ಮಕ್ಕಳಲ್ಲಿ ಏನು ಪಾಕ್ಸ್, ಚಿಕನ್ ಪಾಕ್ಸ್ ಅಂತ ಹೇಳ್ತೀವಿ, ಅದೇ ರೀತಿ ಆ ವೈರಸ್ಸಿಂದ ಬರುವಂಥ ಒಂದು ಚರ್ಮಗಂಟು ರೋಗ. ಆ ಚರ್ಮಗಂಟು ರೋಗ ಬಂದಾಗ ಎಲ್ಲಿ ಅದು ಯಾವ ರೀತಿ ಒಂದು ದನದಿಂದ ಒಂದು ದನಗೆ ಹರಡುತ್ತೆ ಅಂತಂದರೆ, ಈ ಆಗಿರುವಂಥ ದನ ಕರುವಿನಲ್ಲಿ ಸೊಳ್ಳೆ ಮತ್ತು ನೊಣ ಮತ್ತು ಮೈಯಲ್ಲಿರುವಂಥ ಉಣ್ಣೆ ಒಂದು ಹಸುವಿನಿಂದ ಇನ್ನೊಂದು ಹಸುವಿಗೆ ಕಚ್ಚಿದಾಗ ಆ ಕಾಯಿಲೆ ಎಲ್ಲಿ ಕಚ್ಚಿರುತ್ತೋ ಆ ಜಾಗ ಮೈ ಮೇಲೆ ದಂದೆ ಹೊಡೆಯುತ್ತೆ, ಅದುಗಳು ಊತ ಬರುತ್ತೆ, ಕಾಲುಗಳು ಊತ ಬರುತ್ತೆ. ವೈರಸ್ ಕಾಯಿಲೆ ಸುಮಾರು ಒಂದು 6 ರಿಂದ 7 ದಿನ ನಿಮಗೆ ಅದು ಹಸುಗಳಿಗೆ, ದನಕರುಗಳಿಗೆ, ಜಾನುವಾರುಗಳಿಗೆ ತೊಂದರೆ ಕೊಡುತ್ತೆ. ನಂತರ ಹಾಗೆ ಇಲ್ಲಿ ಇವತ್ತಿನ ದಿನ ಬರಡು ರಾಸು ಚಿಕಿತ್ಸಾ ಶಿಬಿರದಲ್ಲಿ ನಾನು ಗಮನಿಸಿದ್ದೇನು ಅಂತಂದರೆ, ಸುಮಾರು ಒಂದು 50-60 ದನಕರುಗಳನ್ನ ಚೆಕ್ ಮಾಡಿದ್ದೀವಿ. ಅದರಲ್ಲಿ ಏನು ಅಂದರೆ, ಕಾಲು ಬಾಯಿ ಜ್ವರ ಬಂದು ರೋಗ ಮುಕ್ತ ಆದಾದಮೇಲೆ ಆ ಒಂದು ರಾಸುಗಳು ಜಾನುವಾರುಗಳು ಏನಾಗ್ತದೆ ಅಂತಂದರೆ, ನಿಮಗೆ ಮೈಯೆಲ್ಲ ಕೂದಲು ಜಾಸ್ತಿ, ಜುಬ್ರ ಜಾಸ್ತಿ ಬೆಳ್ಕೊಳ್ಳುತ್ತೆ. ನಂತರದಲ್ಲಿ ನಿಮಗೆ ಬಿಸಿಲು ತುಂಬ ಏಗುತ್ತೆ. ಆಮೇಲೆ ಅದ್ರ ತೊಂದರೆ ಏನು ಅಂದರೆ, ಪ್ರೊಡಕ್ಷನ್ ತೊಂದರೆ ಏನು ಅಂತಂದರೆ, ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಒಂದು. ನಂತರದಲ್ಲಿ ಹಾಲಿನ ಡಿಗ್ರಿ ಫ್ಯಾಟಿನ ಸಮಸ್ಯೆ ಭಾಳ ಇರುತ್ತೆ. ನಂತರ ಏನು ಅಂತಂದರೆ, ಗರ್ಭ ಕಟ್ಟುವಂಥದ್ದು ಭಾಳ ಕಷ್ಟ. ಸೊ ಆ ಒಂದು ಉದ್ದೇಶ ಇಟ್ಕೊಂಡೇನೆ ಕೇಂದ್ರ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂತಂದರೆ, ಪ್ರತಿ ವರ್ಷದಲ್ಲಿ 2 ಬಾರಿ ಅದಕ್ಕೆ ನಿಮಗೆ ಕಾಲು ಮತ್ತು ಬಾಯಿ ಜ್ವರಕ್ಕೆ ಲಸಿಕೆನ ಎಲ್ಲ ಗ್ರಾಮಗಳಲ್ಲೂ ಮನೆ ಮನೆಗೆ ಆಗ್ತಾ ಇರ್ತಾರೆ. ಸೊ ಅದನ್ನು ದಯವಿಟ್ಟು ರೈತರುಗಳು ಗಮನಿಸಿಕೊಂಡು ಆ ಲಸಿಕೆಗಳನ್ನ ತಪ್ಪದಲ್ಲೇ ಹಾಕಿಸ್ಕೊಳ್ಳೋದ ಕಡೆಗೆ ಗಮನ ಕೊಡಬೇಕು. ಈ ಸಂದರ್ಭದಲ್ಲಿ ಮಾತನಾಡಿ, ರಾತ್ರಿ ಹಾಗೂ ಬೆಳಗ್ಗೆ ಸೇರಿದಂತೆ 1500ಕ್ಕೂ ಹೆಚ್ಚು ಕುರಿಗಳು ಹಾಗೂ 50 ಕರುಗಳಿಗೆ ರಾತ್ರಿ ಟಾನಿಕ್ ಹಾಗೂ ಜಂತು ನಿವಾರಕ ಔಷಧಿಯನ್ನು ನೀಡಲಾಗಿದೆ. ಬೆಳಗ್ಗೆ 52 ಬರಡು ರಾಸುಗಳಿಗೆ ಜಂತು ನಿವಾರಕ ಹಾಗೂ ಔಷಧಿಯನ್ನು ನೀಡಿದ್ದು, ಮುಂದಿನ 3 ದಿನಗಳ ನಂತರ ಕುರಿ ಹಾಗೂ ಮೇಕೆಗಳಿಗೆ ಕಾಯಿಲೆಗೆ ಅನುಗುಣವಾಗಿ ಚಿಕಿತ್ಸೆ ಮಾಡುತ್ತೇವೆ. ಅತಿಯಾದ ಮಳೆ ಬಂದು ನೀರು ನಿಂತ ಕಾರಣ ಹಸುಗಳಿಗೆ ಕಾಲುಬಾಯಿ ರೋಗ, ಕುರಿ ಹಾಗೂ ಮೇಕೆಗಳಿಗೆ ಕಾಲು ಕೊಳೆ ರೋಗ ಜೊತೆಯಲ್ಲಿ ನೀಲಿ ನಾಲಿಗೆ LSD ರೋಗ ಬಹಳಷ್ಟು ಕಾಣಿಸ್ತಾ ಇದೆ. ಇಂತಹ ರೋಗಗಳ ನಿವಾರಣೆಗೆ ಇಲಾಖೆ ಸನ್ನದ್ಧವಾಗಿದೆ. ರೈತರು ಕಾಲಕಾಲಕ್ಕೆ ಸರಿಯಾದ ಮಾಹಿತಿಯನ್ನು ಪಡೆದು ಕುರಿ ಸಾಕಾಣಿಕೆಯಾಗಲಿ, ಹೈನುಗಾರಿಕೆಯಾಗಲಿ ಅಧಿಕ ಲಾಭ ಪಡೆಯುವಲ್ಲಿ ಮುಂದಾಗಬೇಕು. ಇಂತಹ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಸಹಕಾರಿಯಾಗಿ ತೊಡಗಿಸಿಕೊಂಡಿದ್ದೀರಿ ಎಂದರು. ಇನ್ನು ನೀವು ಗ್ರಾಮ ವಾಸ್ತವ್ಯ ಮಾಡಿದ್ದೀರಾ, ಈ ಗ್ರಾಮಕ್ಕೆ ಬಂದು ಎಷ್ಟು ರಾಸು, ಕುರಿ, ಮೇಕೆ ಮತ್ತು ಹಸು ಎಲ್ಲವುದು ಟೋಟಲಿ ಯಾವ್ಯಾವ ಕಾಯಿಲೆಗಳು ಕಂಡು ಬಂದು ಏನಾದರೂ ಯಾವ್ಯಾವ ಥರ ಔಷಧಿನ ನೀವು ಕೊಟ್ಟಿರಿ? ಅದ್ರ ಸಮಗ್ರ ಕರುಗಳ ಚಿಕಿತ್ಸೆ ನಿರ್ವಹಣೆಯಲ್ಲಿ ಸುಮಾರು ಒಂದು 50 ಕರುಗಳಿಗೆ
ಐವರ್ಮೆಕ್ಟಿನ್ ಇಂಜೆಕ್ಷನ್ ಇರ್ಬೋದು, ಟೋನೋಪಾಸ್ಫನ್ ಇಂಜೆಕ್ಷನ್ನು ಮತ್ತು ವಿಟಮಿನ್ ಸತ್ವ ಇರತಕ್ಕಂಥ ಇಂಜೆಕ್ಷನ್ಗಳನ್ನು ಕೊಟ್ಟು ಅವುಗಳಿಗೆ ಟಾನಿಕನ್ನು ಕೊಟ್ಟಿದ್ದೇವೆ ಎಲ್ಲರಿಗೂ ಪ್ರತಿದಿನ ಕುಡಿಸ್ಕೊಳ್ಳಿಕ್ಕೆ. ಅದೇ ರೀತಿ ಸುಮಾರು 1200 ಕುರಿ ಮೇಕೆಗಳಿಗೆ ಜಂತುನಾಶಕ ಔಷಧಿ ಮತ್ತು ಟಾನಿಕನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು 2-3 ದಿನ ಆದಮೇಲೆ ಆ ಕುರಿಗಳಲ್ಲಿ ಮತ್ತು ಮೇಕೆಗಳಲ್ಲಿರ್ತಕ್ಕಂಥ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಮಾಡ್ತೇವೆ. ಮತ್ತು ಇವತ್ತು ಬೆಳಿಗ್ಗೆ ಸುಮಾರು 350 ಕುರಿ ನಾವು ಔಷಧಿ ಕೊಟ್ಟಿದ್ದೇವೆ. ಬರಡರಾಸು 52 ಬರಡರಾಸುಗಳಿಗೆ ಚಿಕಿತ್ಸೆಯನ್ನು ಮಾಡಿದ್ದೇವೆ. ಮತ್ತು ಅಷ್ಟು ದನಗಳಿಗೆ ನಾವು ಜಂತು ನಿವಾರಕ ಔಷಧಿಯನ್ನು ಸಹ ಕೊಡಿಸಿದ್ದೇವೆ. ಭಾಳವಾಗಿ LSD ಕಾಯಿಲೆ ಇರತಕ್ಕಂಥ ಅನೇಕ ದನಗಳು ಬಂದಿದ್ವು, ಅದ್ರ ಬಗ್ಗೆ ನಮ್ಮ ಶ್ರೀಧರ್ ಅವರು ಈಗ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ಸಹ ನಾವು ಮಾಡಿದ್ದೇವೆ. ಇದು ಅತಿ ಹೆಚ್ಚು ಮಳೆ ಬಂದಿದ್ದರಿಂದ ಕಾಲ್ಬಾಯಿ ಜ್ವರ, ಕುರಿ ಮೇಕೆಗಳಲ್ಲಿ ಕಾಲು ಕೊಳೆ ರೋಗ, ನೀಲಿ ನಾಲ್ಗೆ ರೋಗ, ಮತ್ತು LSD ಭಾಳ ಕಡೆ ಔಟ್ಬ್ರೇಕ್ ಕಾಣಿಸ್ಕೊಳ್ತಾ ಇದೆ. ಸೊ ಅದನ್ನು ನಿವಾರಣೆ ಮಾಡೋದ್ರತ್ತ ಇಲಾಖೆ ಸನ್ನದ್ಧವಾಗಿ ಏನೇನು ಬೇಕು, ಔಷಧೋಪಚಾರ, ಲಸಿಕೆ ಮಾಡ್ತಕ್ಕಂಥದ್ದು, ಜಂತು ನಿವಾರಕ ಔಷಧೋಪಚಾರ ಮಾಡ್ತಕ್ಕಂಥದ್ದು ಎಲ್ಲವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ರೈತರುಗಳು, ನವಿಲೆ ಹಾಲಿನ ಡೈರಿ ಕಾರ್ಯದರ್ಶಿ ರಾಜಶೇಖರ್, ಪಶುಪಾಲನಾ ಇಲಾಖೆ ಅಧಿಕಾರಿಯಾದ ಚಂದ್ರಶೇಖರ್, ಮಧು ವಿಶ್ವನಾಥ್, ಶಿವಕುಮಾರ್, ದಯಾನಂದ್ ಇನ್ನು ಮೊದಲಾದವರು ಉಪಸ್ಥಿತರಿದ್ದರು. ಚಿದಾನಂದ್ ಅಮ್ಮಗುಟಿವಿ, ಚಿಕ್ಕನಾಕನಹಳ್ಳಿ. ಮನುಷ್ಯರನ್ನ ಮನುಷ್ಯರಂತೆ ಕಂಡಾಗ ಮಾತ್ರವೇ ಅಂಬೇಡ್ಕರ್ ಆಶಯಗಳು ಈಡೇರಿಸಲು ಸಾಧ್ಯ. ಹೇಗೆಂದು ನಗರದ 12ನೇ ವಾರ್ಡ್ನ ಭಗವಾನ್ ಬುದ್ಧ ವೃತ್ತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ಏರ್ಪಡಿಸಿದ್ದ ಅಂಬೇಡ್ಕರ್ ಪರಿನಿರ್ಮಾಣ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸುಧಾ ವೆಂಕಟೇಶ್ ತಿಳಿಸಿದ್ದಾರೆ. ನಗರದ 12ನೇ ವಾರ್ಡ್ ಭಗವಾನ್ ಬುದ್ಧ ಸರ್ಕಲ್ನಲ್ಲಿ BR ಅಂಬೇಡ್ಕರ್ ಯುವಕರ ಸಂಘ ಏರ್ಪಡಿಸಿದ್ದ ಅಂಬೇಡ್ಕರ್ ಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸುಧಾ ವೆಂಕಟೇಶ್, ಪ್ರತಿಯೊಬ್ಬ ನಾಗರಿಕರಿಗೂ ಈ ದೇಶ ಮುಕ್ತವಾಗಿರಬೇಕು, ಸುಭದ್ರತೆಗೆ ಆದ್ಯತೆ ನೀಡಬೇಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಮುಕ್ತ ವಾತಾವರಣದಲ್ಲಿ ಬದುಕುವುದಕ್ಕೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜಾರ್ಥದಲ್ಲಿ ಭಾರತದ ಭಾಗ್ಯವಿಧಾತರೇ ಆಗಿದ್ದಾರೆ. ಸಾವಿರಾರು ವರ್ಷಗಳಿಂದ ಇಲ್ಲಿನ ಮೂಲ ನಿವಾಸಿ ಆದಿ ಕರ್ನಾಟಕ ಆದಿ ದ್ರಾವಿಡರನ್ನ ಧರ್ಮ ಕರ್ಮ ಆಚರಣೆಗಳ ಕಟ್ಟುಪಾಡಿಗೆ ಸಿಲುಕಿಸಿ ಅಮಾನವೀಯವಾಗಿ ನಡೆಸಿಕೊಂಡು ಬಂದಿದ್ದನ್ನು ಬಲವಾಗಿ ಖಂಡಿಸುತ್ತಾ ಇಂತಹ ಪದ್ಧತಿಗಳ ನಿರ್ಮೂಲನೆಗಾಗಿ ರಕ್ತರಹಿತ ಮಹಾಕ್ರಾಂತಿಯನ್ನು ನಡೆಸಿ ಶೋಷಕರ ಕಣ್ತೆರೆಸುವ ಕೆಲಸ ಮಾಡಿದರು. ಅಸ್ಪೃಶ್ಯರ ಅಂಧಕಾರದಲ್ಲಿ ಬೆಳೆದು ಈ ಜನಾಂಗಕ್ಕಾಗಿ ಏನಾದರೂ ಒಂದು ಈ ದೇಶದಲ್ಲಿ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಯಾರೋ ಓದ್ದೇ ಇರಂತ ಓದಿ ವಿದ್ಯಾಭ್ಯಾಸಗಳನ್ನ ಮಾಡೋದ್ರ ಮುಖಾಂತರ, ಇತಿಹಾಸವನ್ನ ಅಧ್ಯಯನ ಮಾಡೋದ್ರ ಮುಖಾಂತರ, ಶೋಷಿತ ವರ್ಗಗಳ ಜನಾಂಗದ ಅಧ್ಯಯನ ಮಾಡೋದ್ರ ಮುಖಾಂತರ, ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ಈ ದೇಶಕ್ಕೆ ಅತ್ಯಂತ ಅದ್ಭುತವಾದಂತ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಸಂವಿಧಾನದಲ್ಲಿ ರಿಸರ್ವೇಷನ್ ಯಾವ ರೀತಿ ಹಂಚಿಕೆ ಆಗ್ಬೇಕು ಅನ್ನೋದನ್ನು ಕೂಡ ನೀಟಾಗಿ ಬರೆದು ಕೊಟ್ಟಿದ್ದಾರೆ. SC/ST 15% 15% 18% SC/ST ಅದರಲ್ಲಿ SC 15% ST ಜನಾಂಗಕ್ಕೆ 3% ಟೋಟಲ್ ರಿಸರ್ವೇಷನ್ ಇರ್ತಕ್ಕಂಥದ್ದು 50% ಬರೀ 18% SC/ST ಹೋದ್ರೆ ಇನ್ನು 35% ರಿಸರ್ವೇಷನ್ ಯಾರು ಹೋಯ್ತು? ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡಿಸ್ಬೇಕಾಗಿದೆ. ಇವತ್ತು ಆ 35% ರಿಸರ್ವೇಷನ್ ತಗೊಳ್ಳೋಂಥವರು ಯಾರು ಕೂಡ ಅಂಬೇಡ್ಕರ್ ಬಗ್ಗೆ ಚಕಾರ ಹಾಕೋದಿಲ್ಲ, ಯಾರು ಕೂಡ ಅಂಬೇಡ್ಕರ್ನ ತಿಳ್ಕೊಳ್ಳೋದಿಲ್ಲ. ಯಾವುದೇ ರಿಸರ್ವೇಷನ್ ಬಂದರೂ ಕೂಡ ಏನಪ್ಪ ಈ ಎಲ್ಲ ದಲಿತರಿಗೆನೆ, ಈ ಎಲ್ಲ SC/ST ಅನ್ನುವಂಥ ಭಾವನೆಗಳು ಇವತ್ತು ಮೂಡಿರ್ತಕ್ಕಂಥದ್ದು. ನಗರಸಭಾ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ ಮಾತನಾಡಿ, ವಿಶ್ವಕ್ಕೆ ಮಾದರಿಯಾದ ಸಂವಿಧಾನವನ್ನು ನೀಡಿದ ಬಾಬಾ ಸಾಹೇಬರು ಸರ್ವ ಜನಾಂಗದ ಏಳಿಗೆಯನ್ನು ಬಯಸಿದ ಧೀಮಂತ ನಾಯಕರಾಗಿದ್ದಾರೆ. ಇವರ ದೂರದೃಷ್ಟಿಯ ಫಲವಾಗಿ ಎಲೆಮರೆ ಕಾಯಂತಿದ್ದ ಸಮುದಾಯಗಳಿಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ದೊರೆಯುವಂತಾಗಿದೆ ಎಂದರು. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಯಲ್ಲ, ಅವರು ಎಲ್ಲ ಜಾತಿಯ ಮತ್ತು ಶೋಷಿತ ವರ್ಗದ ಎಲ್ಲ ಜಾತಿ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯ ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರು ದೇಶದಲ್ಲೇ ಅಲ್ಲ ಇವತ್ತು ಪ್ರಪಂಚದಲ್ಲೂ ಸಹ ಖ್ಯಾತಿ ಪಡೆದಿರತಕ್ಕಂಥ ಒಬ್ಬ ಜ್ಞಾನಿ ವಿಜ್ಞಾನಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅವರು ಇವತ್ತು ಏನು ಇವತ್ತು ನಮ್ಮ 65 ನಮ್ಮನ್ನ ಅಗಲಿ ಇವರ 65 ವರ್ಷ ಆಗಿದೆ. ಅವರು ರಾಜಕಂಠಣ್ಣವರು ಅವ್ರು ಹೇಳ್ತಾ ಇದ್ರು ಮನೇಲಿ ತಿರೋ ಯಾರಣಾಪುರ ಅಂದ್ರು ಸ್ವಂತ ರಿಲೇಟಿವ್ ಆದ್ರೂ ತಿರೋದ್ರು ಹನ್ನೊಂದು ದೇಶಕ್ಕೆ ಎಲ್ಲ ಮರ್ತು ಬರ್ತಾರೆ. ಇವತ್ತು ಅವರ ಒಂದು ಸಾಧನೆಯಿಂದ ಇವತ್ತು ಎಲ್ಲ ನಮ್ಮ ದೇಶ ಪ್ರಪಂಚ ಎಲ್ಲ
ವಿಶ್ವವೆಲ್ಲ ಅವನ್ನ ಇವತ್ತು 65 ವರ್ಷ ಆದ್ರೂ ಅವ್ರಿಗೆ ಒಂದು ಸ್ಮರಣೆ ದಿನ ಅಂತ ಒಂದು ಎಲ್ಲ ಒಂದು ಸರ್ಕಾರಿ ಸವಲತ್ತುಗಳ ಒಂದು ಎಲ್ಲ ಒಂದು ಜಾತಿ ವರ್ಗದವರು ಅವ್ರನ್ನ ಪ್ರಶಂಸೆ ಪಡಬೇಕಾದ್ರೆ ಅವ್ರ ಸಾಧನೆಗಳೇನಂತ ನಮಗೆಲ್ಲ ಗೊತ್ತಿದೆ. ಅವರು ಇವತ್ತು ಏನೇ ಒಂದು ಮತದಾನ ಇವತ್ತು ನಾವೊಂದೆಲ್ಲ ಓಟ್ ಹಾಕ್ತೀರಾ ಆ ಓಟಕ್ಕೆ ಕೊಟ್ಟಿರ್ತಕ್ಕಂತ ಒಬ್ಬ ಮಹಾನ್ ವ್ಯಕ್ತಿ ಯಾರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಅಂತ ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಹಾಗಾಗಿ ಮಾತಾಡ್ತಾ ಇದ್ರೆ ಬಹಳಷ್ಟು ಮಾತಾಡ್ತಾನೆ ಹೇಳ್ಬೇಕು ಅನ್ಕೊಂತಾರೆ. ನಾನು ಎರಡೇ ಮಾತು ಮಾತಾಡೋದು, ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ನಾವು ಎಲ್ಲ ನಡೆದಾಗ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಈ ಸಮಯದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದೇ ವೇಳೆ ಮಕ್ಕಳಿಗೆ ಪೆನ್ನು, ಪುಸ್ತಕ, ವೃದ್ಧರಿಗೆ ಹೊದಿಕೆಗಳನ್ನು ವಿತರಿಸಲಾಯಿತು. ಪರಿನಿರ್ವಹಣದಲ್ಲಿ ಸಂಘದ ಅಧ್ಯಕ್ಷ ಪ್ರತಾಪ್ ರಾಜ್, ಮಧುಸೂದನ್, ರಾಜೇಶ್, ರಾಜಶೇಖರ್, ರಾಮಸಾಗರ್, ನಾರಾಯಣ್, ಮುಖಂಡರಾದ ಕೃಷ್ಣರಾಜು, ಗೋವಿಂದರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮ್ಮಗುಟಿವಿ, ಚಿಕ್ಕಬಳ್ಳಾಪುರ. ಈತನಿಗೆ 60ರ ಆಸುಪಾಸಿನ ವಯಸ್ಸು. ನಾಡು ಹೋಗುವಂದ್ರೆ ಕಾಡು ಬಾ ಅನ್ನುತ್ತೆ. ಮನೆ ಮಠ ಇಲ್ಲದೆ ಈತ ಅಯ್ಯೋ ರಾಮ ಅಂತ ಇರೋದು ಬಿಟ್ಟು ಮಾಡಬಾರದ ಕೆಲಸ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇದರ ಒಂದು ವರದಿ ಇದೆ ನೋಡ್ಕೊಂಬನೆ. ಹೀಗೆ ಸ್ಟೈಲ್ ಆಗಿ ಏನೋ ಕಡಿದು ಕಟ್ಟಿ ಹಾಕಿದ ಹಾಗೆ ಫೋಸ್ ಕೊಡ್ತಿರುವ ಈತನ ಹೆಸರು ನರಸಿಂಹಪ್ಪ. ಚಿಕ್ಕಬಳ್ಳಾಪುರ ನಗರದ ನಕ್ಕಲಗುಂಟೆ ಬಡಾವಣೆಯಲ್ಲಿ ನಿರ್ಮಾಣ ಹಂತದ ಶೆಡ್ ಒಂದರಲ್ಲಿ ಜೀವನ ಸಾಗಿಸುತ್ತಿದ್ದ. ಹಿಂದೆ ಮುಂದೆ ಯಾರೂ ಇಲ್ಲದ ಈತ ಮಾಡ್ತಿದ್ದು ಗಾರೆ ಕೆಲಸ. ಗಾರೆ ಕೆಲಸ ಮಾಡುತ್ತಿದ್ದ ಜಾಗದಲ್ಲಿ 50 ವರ್ಷದ ಆಂಜಿನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಆಕೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ. ರಾತ್ರಿ ಕುಡಿದ ಅಮಲಿನಲ್ಲಿ ಇಬ್ಬರು ಒಟ್ಟಿಗೆ ಇರುವಾಗ ಜಗಳವಾಡಿ ಆಂಜಿನಮ್ಮನನ್ನ ಕೊಲೆ ಮಾಡಿ ಶವವನ್ನ ಹೊರಗಡೆ ಬಿಸಾಡಿ ಸಲೀಸಾಗಿ ನಿದ್ರೆಗೆ ಜಾರಿದ್ದಾನೆ. ಸರ್, ಇಲ್ಲಿ ಗಾರೆ ಕೆಲಸ ಮಾಡೋರು ನರಸಿಂಹಪ್ಪ ಅಂತ ಇದ್ರು. ಚಿಕ್ಕಬಳ್ಳಾಪುರ 21 ವಾರ್ಡ್ ಇದು. ಗಾರೆ ಕೆಲಸ ನರಸಿಂಹಪ್ಪ ಅವರು ಇದ್ರು. ಡೈಲಿ ಹಿಂಗೆ ಹೋರಾಡ್ತಾ ಇದ್ರೆ ಇಲ್ಲೇ ಸಾಯಂಕಾಲ ಒಂದೊಂದು ದಿನ ಕಾಣ್ತಾ ಇದ್ನು. ಇವರು ಬೇಲ್ದಾರ್ ಕೆಲಸ ಮಾಡೋದು, ಗಾರೆ ಕೆಲಸ. ಸಾಯಂಕಾಲ ಬಂದು ಇಲ್ಲಿ ನೋಡಿದ್ಮೇಲೆ ಒಂದು ಹೆಂಗಸ್ರದ್ದು ಮರ್ಡರ್ ಆಗಿತ್ತು ಇಲ್ಲಿ ಸಾಯಂಕಾಲ. ಆಮೇಲೆ ಜನ ಎಲ್ಲ ತುಂಬ್ಕೊಂಡಿದ್ರು. ಏನಂತ ಬಂದು ನೋಡಿದ್ರೆ ನಾವು ಮರ್ಡರ್ ಆಗಿತ್ತು ಇಲ್ಲಿ. ಅವರು ಹೆಂಡತಿ ಮಕ್ಕಳು ಯಾರೂ ಇರಲಿಲ್ಲ, ಅವರೊಬ್ಬರೇ ಇದ್ದಿದ್ದಿಲ್ಲಿ ಅಷ್ಟೇ. ಫ್ಯಾಮಿಲಿ ಯಾರೂ ಇರಲಿಲ್ಲ ಅವ್ರ ಜೊತೆಗೆ. ಅವರೊಬ್ಬರೇ ನರಸಿಂಹಪ್ಪ, ಒಬ್ಬರೇ ಇದ್ದಿದ್ದು. ಎಷ್ಟು ವರ್ಷದಿಂದ ಅವ್ರು ಈ ಏರಿಯಾದಲ್ಲಿ? ಅವರು ಒಂದು 10 ವರ್ಷದಿಂದ ಇದ್ದಾರೆ ಸರ್ ಅವರು. ಆಕೆ ಸತ್ತೋದ್ರಲ್ಲ, ಆಕೆ ಯಾವ ಏರಿಯಾ? ಅದು ಗೊತ್ತಿಲ್ಲ ಸರ್ ನಮಗೆ, ಅದು ಯಾವ ಏರಿಯಾ ಅಂತ ಗೊತ್ತಿಲ್ಲ. ಈ ಮುಂದೆ ಇಲ್ಲಿ ಮರ್ಡರ್ ಆಗಿತ್ತು, ಬಿದ್ದಿದ್ರು ಇಲ್ಲಿ ನರಸಿಂಹಪ್ಪ ಅವರ ಮನೆ ಮುಂದೆ. ಅಷ್ಟೇ ನಮ್ಗೆ ಗೊತ್ತಿದ್ದು. ಜನ ಎಲ್ಲ ನೋಡ್ತಾ ಇದ್ರು, ನಾವು ಬಂದು ನೋಡಿದ್ರಿ. ಪೊಲೀಸರೆಲ್ಲ ಬಂದ್ರ? ಹಾಂ, ಪೊಲೀಸರೆಲ್ಲ ಬಂದರು, ವಿಚಾರಣೆ ಮಾಡಿದ್ರು, ಕರ್ಕೊಂಡೋಗ್ರು. ನಿಮ್ಮ ಹೆಸರು? ನಮ್ಮ ಹೆಸರು ಮೈನುದ್ದೀನ್ ಅಂತ. ಇನ್ನು ಕೊಲೆಯಾಗಿರುವ ಮಹಿಳೆ ಆಂಜಿನಮ್ಮ ವಿಳಾಸ ಇನ್ನೂ ಪತ್ತೆಯಾಗಿದ್ದು, ಕೊಲೆಯಾಗಿರುವ ಸ್ಥಳದಲ್ಲಿ ಕೊಲೆಗೆ ಬಳಸಿರುವ ಆಯುಧ ಸಿಕ್ಕಿದ್ದು, ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಸುಮಾರು ವರ್ಷಗಳಿಂದ ನಡೀತಾ ಇದ್ದ ಇಬ್ಬರು ಇಳಿ ವಯಸ್ಸಿನ ವ್ಯಕ್ತಿಗಳ ನಡುವಿನ ಅಕ್ರಮ ಸಂಬಂಧ ಕೊಲೆಯಲ್ಲಿ ಅಂತ್ಯವಾಗಿರುವುದಂತೂ ವಿಪರ್ಯಾಸ. ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಿನ್ನೆ ರಾತ್ರಿ ಸುಮಾರು 9:30 ಅಷ್ಟೊತ್ತಿಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಒಂದು ಮರ್ಡರ್ ಆಗಿದೆ ಅಂತ. ನಮ್ಮ PSI ಇನ್ಸ್ಪೆಕ್ಟರು ಆಮೇಲೆ ಇಮಿಡಿಯೇಟ್ಲಿ ನಾನು ಕೂಡ ಹೋಗಿ ಸ್ಥಳಕ್ಕೆ ಭೇಟಿ ಮಾಡಿ ನೋಡ್ತೀವಿ. ಅಲ್ಲಿ ಒಬ್ಬಳು ಆಂಜಿನಮ್ಮ ಅಂತ, ಸುಮಾರು 50 ವಯಸ್ಸು, ಆಕೆಯ ಹತ್ಯೆ ಆಗಿರುತ್ತೆ. ತಲೆಭಾಗದಲ್ಲಿ ಸ್ವಲ್ಪ ಏಟು ಬಿದ್ದಿರುತ್ತೆ. ಅಲ್ಲೇ ಇನ್ನೊಬ್ಬ ವ್ಯಕ್ತಿ ಕೂಡ ಇರ್ತಾನೆ, ಆತನ ಕೂಡ ನಾವು ಇಮಿಡಿಯೇಟ್ ಸೆಕ್ಯೂರ್ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀವಿ. ಅವರಿಬ್ಬರು ಅಂದರೆ ಈ ಗಾರೆ ಕೆಲಸ ಮಾಡಿಕೊಂಡು ಇರ್ತಾರೆ. ಈ ಆಂಜಿನಮ್ಮ ಏನು, ಯಾವ ಊರು, ಏನು ಎತ್ತ ಅಂತಂದು ಕೆಲವು ಮಾಹಿತಿಗಳನ್ನ ಕೂಡ ಕಲೆ ಹಾಕಿದ್ದೀವಿ. ಆತನ ತಮ್ಮ ಕೂಡ ಈಗ ಸಿಕ್ಕಿದ್ದಾರೆ. ಇಬ್ಬರನ್ನು ಗಲಾಟೆ ಮಾಡಿಕೊಂಡು ಈ ಇನ್ಸಿಡೆಂಟ್ ಆಗಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮುಗಿದ ನಂತರ ನಾನು ಮತ್ತಷ್ಟು ಮಾಹಿತಿ ಕೊಡ್ತೀನಿ ತಮಗೆ. ಅದೇ ಅಲ್ಲಿ ವಿ ಹ್ಯಾವ್ ಫೌಂಡ್ ಒನ್ ಆಬ್ಜೆಕ್ಟ್, ಆ ಆಬ್ಜೆಕ್ಟ್ ತಗೊಂಡು ಹಲ್ಲೆ ಮಾಡಿದ್ದಾನೆ ಅಂತಂದು ಅದಕ್ಕೆ ಮೇಲೆ ಸ್ವಲ್ಪ ರಕ್ತದ ಕಲೆ ಕೂಡ ಆಗಿದೆ.
ಅದನ್ನು ತೊಗೊಂಡಿದ್ದೀವಿ. ಅದೇ ಅಕ್ಯೂಸ್ಡ್ ಕೂಡ ಅಲ್ಲಿ ಲೋಕಲಲ್ಲಿ ಅದೇ ಏರಿಯಾದಲ್ಲಿ ಈ ನಕಲ್ಕುಂಟೆ ಅಂತ ಏನು ಏರಿಯಾ ಇದೆ ಶಾಂತಿನಗರ, ಅಲ್ಲಿ ಸುಮಾರು 10 ವರ್ಷದಿಂದ ಒಂದು ಈ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಟೈಪ್ ಒಂದು ಮನೆ ಇರುತ್ತೆ, ಅಲ್ಲಿ ವಾಸ ಮಾಡಿಕೊಂಡು ಇರ್ತಾನೆ, ಗಾರೆ ಕೆಲಸ ಮಾಡ್ಕೊಂಡು ಇರ್ತಾನೆ. ಹೆಂಡತಿ ಮಕ್ಕಳು ಇಲ್ಲ ಸರ್? ಹೆಂಡತಿ ಭಾಳಷ್ಟು ವರ್ಷದ ಕೆಳಗೆನೇ ಸತ್ತೋಗಿರ್ತಾರೆ, ಮಗ ಒಬ್ಬ ಇದ್ದಾನೆ, ಅವನು ಕೂಡ ಕರೆದು ವಿಚಾರಣೆ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಈ ವಯಸ್ಸಿನಲ್ಲಿ ಈತನಿಗೆ ಇದೆಲ್ಲ ಬೇಕಿತ್ತ? ಹೇಗೋ ಗಾರೆ ಕೆಲಸ ಮಾಡಿಕೊಂಡು ಬಂದ ಅಷ್ಟೋ ಇಷ್ಟೋ ಹಣದಲ್ಲಿ ಕಾಲ ಕಳೆದು ಶಿವನ ಪಾದ ಸೇರಿಕೊಳ್ಳೋದು ಬಿಟ್ಟು ಜೈಲು ಸೇರಿ ಕಂಬಿ ಎಣಿಸುವ ಕೆಲಸ ಮಾಡಿದ್ದಾನೆ. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಅರಿಷ್ಟು ವೀಕ್ಷಣದ ಅಪ್ಡೇಟ್ಸ್, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.